ಬೆಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿರುವವರು ನಮ್ಮ ರಾಜ್ಯದಲ್ಲಿ ಶೇಕಡ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಮಾತ್ರ ಬಡತನ ರೇಖೆಗಿಂತ ಕೆಳಗಿರೋರು ಇದ್ದಾರೆ ಅಂತ ರಿಪೋರ್ಟ್ ಇದೆ ಆದರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನ ಕುಟುಂಬಗಳು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಈ ಮೂಲಕ ಹೆಚ್ಚುವರಿ ಒಂದು ಕೋಟಿ ಸರಿಸುಮಾರು ಬಡತನ ರೇಖೆಗಿಂತ ಮೇಲ್ಗಡೆ ಇರೋರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಅದೆಲ್ಲವನ್ನು ಸಮೀಕ್ಷೆ ಮಾಡಿ ಕಿತ್ತು ಬಿಸಿ ಅನ್ನೋ ಸಂದೇಶವನ್ನು ರಾಜ್ಯ ಸರ್ಕಾರ ರವಾನೆ ಮಾಡಿದೆ ಒಂದು ರಿಪೋರ್ಟ್ ಇದು ಹೇಳ್ಬಿಡ್ತೀನಿ ನಿಮಗೆ ಎಲ್ಲ ಜಿಲ್ಲಾಧಿಕಾರಿಗಳೇನು ಸಭೆಯಲ್ಲಿ ಸಿಎಂ ಈ ಬಗ್ಗೆ ಆದೇಶ ಮಾಡಿದ್ದಾರೆ ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಕುಟುಂಬಗಳೇ ಬಿ ಪಿ ಎಲ್ ಕಾರ್ಡ್ ಇದೆ ಸುಮಾರು ಒಂದು ಪಾಯಿಂಟ್ ಎರಡು ಏಳು ಕೋಟಿ ಕುಟುಂಬಗಳಲ್ಲೂ ಬಿ ಪಿ ಎಲ್ ಕಾರ್ಡ್ ಅನ್ನು ಹೊಂದಿದ್ದಾರೆ ತಮಿಳುನಾಡಿನಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಕರ್ನಾಟಕದಲ್ಲಿ ಎಂಬತ್ತರಷ್ಟಿದೆ ಆದರೆ ಕರ್ನಾಟಕದಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಮಾತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂದರೆ ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತಾರೆ ಹನರ್ಹರಾಗಿದ್ರು ಅಕ್ರಮವಾಗಿ ಒಂದು ಕೋಟಿಯಷ್ಟು ಜನ ಅಂದರೆ ಈ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ಅಂದರೆ ಒಂದೂವರೆ ಕೋಟಿ ಜನರಲ್ಲಿ ಏಯ್ಟಿ ಪರ್ಸೆಂಟ್ ಅಂತಂದ್ರೆ ನಿಮಗೆ ಹೆಚ್ಚು ಕಮ್ಮಿ ಅದು ಒಂದು ಕೋಟಿ ಇಪ್ಪತ್ತು ಲಕ್ಷ ಆಸುಪಾಸು ಆಗುತ್ತೆ ಆದರೆ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳನ್ನ ಲೆಕ್ಕಾಕೊಂಡು ಕುಟುಂಬ ನಾಟ್ ಜನಸಂಖ್ಯೆ ಅಲ್ಲ ಕುಟುಂಬಗಳನ್ನ ಲೆಕ್ಕ ಹಾಕೊಂಡ್ರೆ ಅದರಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಮಾತ್ರ ಬಿಲೋ ಪಾವರ್ಟಿ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇರಬೇಕಾಗಿರೋ ಅಂತನೋದಾದರೆ ಬರೀ ಎಂಟತ್ತು ಲಕ್ಷ ಜನ ಮಾತ್ರ ಬಿ ಪಿ ಎಲ್ ಕಾರ್ಡ್ ಹೊಂದುವಂಥದ್ದು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂದರೆ ನಮ್ಮಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಕುಟುಂಬಗಳು ಬಡತನ ರೇಖೆಯ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಹಾಗಾಗಿ ಅನರ್ಹ ಕಾರ್ಡ್ಗಳನ್ನು ಹುಡುಕಿ ರದ್ದುಗೊಳಿಸಬೇಕು ಅಂತ ಸಿ ಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಒಂದು ವೇಳೆ ಇದನ್ನು ಜಾರಿಗೊಳಿಸಿದರೆ ಒಂದು ಕೋಟಿಗೂ ಅಧಿಕ ಬಿ ಪಿ ಎಲ್ ಕಾರ್ಡ್ದಾರರು ತಮ್ಮ ಕಾರ್ಡ್ಗಳನ್ನು ಕಳೆದುಕೊಳ್ಳಲಿದ್ದಾರೆ ಈ ಹಿಂದೆ ಬಳಸುವ ಸರ್ಕಾರಗಳು ಕೂಡ ಅವಕಾಶ ಕೊಟ್ಟಿದ್ರು ನೀವು ಸರೆಂಡರ್ ಮಾಡಿ ಕಾರ್ಡ್ಗಳನ್ನ ಯಾಕೆಂದ್ರೆ ಬಿಲೋ ಪಾವರ್ಟಿ ಲೈನ್ ಯಾರು ಬಡವರು ಇದ್ದಾರೆ ಅವ್ರಿಗೆ ಆ ಅವಕಾಶಗಳು ಸಿಗಬೇಕು ಅದ್ರ ಲಾಭ ಆಗಬೇಕು ಆದರೆ ಮನೇಲಿ ಕಾರಿದ್ದನು ಬಿ ಪಿ ಎಲ್ ಕಾರ್ಡ್ ಇಟ್ಟವನೇ ಆಗೊಂದಷ್ಟು ಜನ ಅಬ್ಜೆಕ್ಷನ್ ಬಂತು ಎಲ್ಲರೂ ಈಗ ಕಾಮನ್ ಆಕ್ಟಿವಿಟಿ ಇರ್ತಾರೆ ಫ್ರಿಜ್ ಇಟ್ಟಿರ್ತಾರೆ ಸ್ಕೂಟ್ ಇಟ್ಟಿರ್ತಾರೆ ಆದರೆ ಎಲ್ಲೋ ಬೋರ್ಡ್ ಕಾರು ದುಡಿಯೋಕೆ ಶೋಕಿ ಮಾಡಕಲ್ಲ ಜನ ಶೋಕಿ ಮಾಡ್ತಿರಲ್ಲ ಆದರೆ ವೈಟ್ ಬೋರ್ಡ್ ಕಾರ್ ಇಟ್ಕೊಂಡು ತಮ್ಮ ಮನೆಗೆ ಅಂತ ಓಡಾಡಕ್ಕೆ ಇಟ್ಕೊಂಡಿದ್ರೆ ಆಗ ಸಹಜವಾಗಿ ಅವರು ಬಿ ಪಿ ಎಲ್ ಅಂಡರ್ ಬರಲ್ಲ ಎ ಪಿ ಎಲ್ಗೆ ಹೋಗ್ತಾರೆ ಈಗ ಎಲ್ರ ಮನೆ ಸ್ಮಾರ್ಟ್ ವಿ ಇದೆ ಎಲ್ರ ಮನೆ ಮೊಬೈಲ್ ಇದೆ ಫ್ರಿಜ್ ಇದೆ ಮಿಕ್ಸಿ ಇದೆ ಆ ಮಾನದಂಡ ತೆಗೆದು ಕಾರ್ ಕೂಡ ಅದು ಎಲ್ಲೋ ಬೋರ್ಡ್ ಆಗಿಲ್ಲದೆ ವೈಟ್ ಬೋರ್ಡ್ ಆಗಿದ್ರೆ ಅವ್ರನ್ನ ಆ ಥರ ವಿಂಗಡಣೆ ಮಾಡಬೇಕಾಗತ್ತೆ ಬಟ್ ಇಲ್ಲಿ ನನ್ನ ಪ್ರಕಾರ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಕುಟುಂಬ ಪರ್ಸೆಂಟ್ ಕುಟುಂಬ ಕುಟುಂಬಗಳು ಮಾತ್ರ ಅಂತ ಹೇಳ್ತಿದ್ದಾರೆ ಎಂಟತ್ತು ಲಕ್ಷ ಅದಿಲ್ಲ ಅನ್ಸುತ್ತೆ ಅದನ್ನು ನಿಜವಾಗ್ಲೂ ಜಾರಿ ಮಾಡಕ್ ಹೋದ್ರೆ ಈಗ ಸಿದ್ದರಾಮಯ್ಯವ್ರ ಪ್ರಕಾರ ಅಷ್ಟೇ ಪರ್ಸೆಂಟ್ ಬಿಟ್ಟು ತಗದಾಕೆ ಅನ್ನೋದಾದ್ರೆ ಒಂದು ಕೋಟಿ ಸರಿಸುಮಾರು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುತ್ತೆ ಒಂದು ಕೋಟಿ ಬಟ್ ಮಾನದಂಡ ಏನು ಯಾವ ಮಾನದಂಡದ ಆಧಾರದ ಮೇಲೆ ಇದು ರೆಡಿ ಮಾಡಿದಿರಿ ಇವತ್ತು ಐ ಟಿ ಬೆಟ್ಟಲ್ಲಿ ಒಂದೂವರೆ ಲಕ್ಷ ಸಂಬಳ ತಗೋತಾ ಇದ್ರು ನಾಳೆಗೆ ಕಿತ್ ಬಿಸಾಕಿರ್ತಾರೆ ಅವ್ರನ್ನ ಕಾಫಿ ಡೀಲ್ ಕಾಫಿ ಕುಡಿಯೋರು ನಾಳೆ ಕಾಫಿ ಆಗಿರ್ತಾರೆ ಅಂತ ಸನ್ನಿವೇಶ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಅವರು ಹೇಳ್ತಾರೆ ಜಾಬ್ ಕ್ರಿಯೇಷನ್ ಆಗ್ತಿಲ್ಲ ಜಾಬ್ ಕ್ರಿಯೇಷನ್ ಆಗ್ತಿಲ್ಲ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತಾರೆ ಬಟ್ ಈ ಯಾವ ಮಾನದಂಡದ ಆಧಾರದ ಮೇಲೆ ಕರ್ನಾಟಕದಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಅಷ್ಟು ಮಾತ್ರ ಬ ಬಿ ಪಿ ಎಲ್ ಪರಿಮಿತಿ ಬರ್ತಾರೆ ಅಂತ ನ್ಯೂಸ್ ರಿಪೋರ್ಟರ್ ತೆಗೆದುಕೊಂಡ್ರಿ ಅದರ ಆಧಾರದ ಮೇಲೆ ಮೀಟಿಂಗ್ ಮಾಡಿ ಎಲ್ಲರೂ ಕಿತಾಕಿ ಅನ್ನೋದಾದರೆ ಮಾನದಂಡ ಏನು ಬಡವರು ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಮೊಬೈಲಾ ಭಿಕ್ಷೆ ಬೇಡವು ಮೊಬೈಲ್ ಐತಿ ಇವತ್ತು ಹೌದು ಮನೆ ಇಲ್ಲ ಅಂದ್ರೆ ಶೆಡ್ ಎಲ್ಲ ಕೂಡ ಇವತ್ತು ಫ್ರಿಜ್ ಮಿಕ್ಸಿ ಟಿವಿ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ಕುತ್ಕೋಬೇಡೈತಿ ಇವತ್ತು ಅವ್ರು ಲೋನಲ್ಲಿ ತಕೊಂಡ್ರು ಅಥವಾ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಂಡ್ ಬಂದ್ರು ತಕೊಂಡ್ರು ಸೊ ಹಾಗಾಗಿ ಮಾನದಂಡಗಳೇನು ಬಡವರು ಶ್ರೀಮಂತರು ಬಿಲೋ ಪಾವರ್ಟಿ ಲೈನ್ ನೀವು ನಿರ್ಧಾರ ಮಾಡೋದೇ ಆದ್ರೆ ಅದ್ರ ಮಾನದಂಡಗಳೇನು ಅಂತ ಮಾಡಬೇಕಾಗತ್ತೆ ಎಸ್ ವಿಜಯ್ ಸರ್ ಅದೇ ನೀವ್ ಹೇಳ್ದಂಗೆ ಮಾನದಂಡದ ಪ್ರಶ್ನೆ ಇಲ್ಲಿ ಬರುತ್ತೆ ಅಂದ್ರೆ ಪ್ರತಿ ವರ್ಷ ನಿಮಗೆ ಇದು ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ ಪ್ರತಿ ವರ್ಷ ಬಡವರು ಕೆಳಗೆ ಹೇಳಿರ್ತಾರ ಇಲ್ಲ ಯಾಕಂದ್ರೆ ಇವತ್ತಿದ್ದು ನಾಳೆ ಹೀಗಿರಲ್ಲ ಖರ್ಚು ವೆಚ್ಚ ಹೌದು ಅಲ್ವಾ ಇವರೇ ಬೇರೆ ಬೆಲೆ ಹೌದು ಲೀಟ್ರ್ ಮೂರು ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು ಏರ್ಸಿದ್ರು ನೀವು ಫ್ರೀ ಬಸ್ ಬಸ್ಗೆ ಎಲ್ಲರಿಗೂ ಕೊಟ್ರು ಹೆಣ್ಮಕ್ಳು ಅಂತಾನೆ ಕೊಟ್ರು ಅಲ್ಲೇನು ಬಿಪಿಎಲ್ ಎ ಪಿ ಎಲ್ ನೋಡ್ಲಿಲ್ಲ ಕೆಲವು ಯೋಜನೆಗಳಿಂದ ಬೆನಿಫಿಟ್ ಗಳನ್ನ ಕೊಡೋದಾದ್ರೆ ಬಿ ಪಿ ಎಲ್ ಎ ಪಿ ಎಲ್ ಲೆಕ್ಕ ಕೊಡಬೇಕಾಗಿತ್ತು ಸೊ ಹಂಗೆ ಬಟ್ ಇದನ್ನೇ ಮಾಡೋದಾದ್ರೆ ಯಾವ ಮಾನದಂಡದ ಆಧಾರದ ಮೇಲೆ ಈ ರಿಪೋರ್ಟ್ ಬಂತು ನೀವು ಅದರಲ್ಲಿ ಏನು ಯಾವ ಆಧಾರದ ಮೇಲೆ ಕಿತ್ತಾಗ್ತೀರಿ ಈಗ ನೀವು ಟಿ ವಿ ಮೊಬೈಲು ಫ್ರಿಜ್ಜು ವಾಷಿಂಗ್ ಮಿಷಿನ್ನು ವಾಷಿಂಗ್ ಮಿಷಿನ್ ಬಹುತೇಕ ಹಳ್ಳಿಗಳಿರಲ್ಲ ಅವರೇ ಬಟ್ಟೆ ಹೋಗಿತಿರ್ತಾರೆ ಇಲ್ಲಿ ಯಾರು ಆಗಲ್ಲ ಅಂತ ಮಾಡ್ಬೋದೇನು ಎಲ್ಲರ ಮನೆಯಲ್ಲೂ ಐತೆ ಅಗತ್ಯ ಇದು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತಕ್ಕ ಬನ್ನಿ ಅಂತ ಗಾದೆ ಮಾತೈತಲ್ಲ ಹಂಗೆ ಹಂಗೆ ಮೊಬೈಲ್ ಇಲ್ಲದ ಮನೆ ಸಾಧ್ಯ ಇಲ್ಲ ಫ್ಯಾನ್ ಇಲ್ಲ ಟೂ ವೀಲರ್ ಇಲ್ಲದ ಮನೆ ಸಾಧ್ಯ ಇಲ್ಲ ಫ್ಯಾನ್ ಇಲ್ಲದ ಮನೆ ಸಾಧ್ಯ ಇಲ್ಲ ಟಿವಿ ಇಲ್ಲದ ಮನೆ ಸಾಧ್ಯ ಇಲ್ಲ ಅಂತ ಸನ್ನಿವೇಶ ಹಾಗಾಗಿ ಬಿ ಪಿ ಎಲ್ ಎಲ್ ಹೆಂಗ್ ಡಿವೈಡ್ ಮಾಡಿದಿರಿ ಹೇಳಿ ಸರ್ ಇಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಎಂಟತ್ ಸಾವಿರ ಕೆಲಸ ಮಾಡೋ ಹೆಣ್ಮಕ್ಳು ಮನೇಲಿ ಕೂಡ ಟಿವಿ ಇದೆ ವಾಷಿಂಗ್ ಮಿಷಿನ್ ಇದೆ ಮಿಕ್ಸಿ ಇದೆ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋರು ಮನೇಲಿ ಎ ಪಿ ಎಲ್ ಬಿ ಪಿ ಎಲ್ ಹೆಂಗ್ ಡಿವೈಡ್ ಮಾಡಿದಿರಿ ಏನಾರ ಸಿದ್ದರಾಮಯ್ಯ ಮಾತು ಕಟ್ಕೊಂಡು ಡಿ ಸಿ ಗಳು ಏನಾರ ಎಂಬತ್ತು ಲಕ್ಷ ಒಂದು ಕೋಟಿ ಡಿಲೀಟ್ ಮಾಡಿಬಿಟ್ರೆ ಕಾರ್ಡ್ ತಗೊಳ ಕತೆ ಹೆಂಗೆ ಯಾಕಂದ್ರೆ ಅನರ್ ಅಕ್ರಮ ಬಿಪಿಎಲ್ ಕಾರ್ಡ್ ಇವೆಲ್ಲ ಚರ್ಚೆ ಆಗ್ತಿದೆಯಲ್ಲ ಸೊ ಅಕ್ರಮ ಸಕ್ರಮ ಅಂತ ಬಿಪಿಎಲ್ ಯಾಕಂದ್ರೆ ರೈಸ್ ಆಗ್ಬೇಕಲ್ಲ ಹೌದು ಹೌದು ಕಳೆದ ಇಪ್ಪತ್ತು ವರ್ಷದಿಂದ ಹಬ್ಬ ಹರಿದಲ್ಲಿ ಮಾತ್ರ ಸಂತೆಗೆ ಹೋಗಿ ಮಾರ್ಕೆಟ್ ತರಕಾರಿ ತರ್ತಿರ್ಲಿಲ್ಲ ಅಂದ್ರೆ ಇತ್ತಲ್ಲಿ ಬೆಳೆದ ಸೊಪ್ಪು ಅದೇ ತರಕಾರಿ ಸೊಸೈಟಿ ಅಕ್ಕಿನ ಹಾಕೊಂಡು ಊಟ ಜೀವನ ಬಹುತೇಕ ಎಲ್ಲ ಮಾಡ್ತಾ ಇದ್ದಾರೆ ಅವತ್ತಿನ ಬಟ್ ಇದು ಬಟ್ ಈ ಈ ನಿರ್ಧಾರ ತಗೋಬೇಕಾದ್ರೆ ಜನಗಳಿಗೊಂದು ಕ್ಲಾರಿಟಿ ಕೊಡಬೇಕು ನೋಡ್ರಪ್ಪ ಯಾರು ಬಿ ಪಿ ಎಲ್ ಕಾರ್ಡ್ ಒಂದೂ ಸಮರ್ಥರು ಅನ್ನೋದಾದ್ರೆ ಲಿಸ್ಟ್ ಹಾಕಿ ನೀಟಾಗಿ ಅದೇ ಯಾವ ಆಧಾರದ ಮೇಲೆ ಅದನ್ನೇ ಈ ಜಿಲ್ಲಾಧಿಕಾರಿಗಳಿಗೆ ಆದೇಶ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಅಕ್ರಮ ತಿಂಗ್ ನಿರ್ಧಾರ ಮಾಡ್ತೀರ ಅದನ್ನ ಬಹಿರಂಗವಾಗಿ ಒಂದು ದೊಡ್ಡ ಪ್ರಕಟಣೆ ಹೊರಡಿಸಿ ನಾವು ಈ ಆಧಾರದ ಮೇಲೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾ ಇದ್ದೇವೆ ಈ ಆಧಾರದ ಮೇಲೆ ರದ್ದು ಮಾಡ್ತಿದ್ದೇವೆ ಅಂತ ಕೂಡ ಇಲ್ಲ ಅಂದ್ರೆ ಬಹಳಷ್ಟು ಜನ ನಷ್ಟ ಅನುಭವಿಸ್ತಾರೆ ಬಡತನ ರೇಖೆಗಿಂತ ಕೆಳಗಿರೋ ಬಡತನ ಹೆಂಗ್ ಡಿವೈಡ್ ಮಾಡ್ತೀರ ಸರ್ ಈಗ ನೀವೇ ಹೇಳದಂಗೆ ಇದೆಯಲ್ಲ ಈಗ ಒಬ್ಬ ಆಟೋ ಡ್ರೈವರ್ ಓಡಿಸೋನು ಎಲ್ಲದು ಸವಲತ್ತುಗಳು ಇದೆ ಅಲ್ವಾ ಕೊಟ್ಟಿರೋರು ನೀವೇ ಈಗ ಕಿತ್ಕೊಳ್ಳೋರು ನೀವೇ ಅಂದ್ರೆ ಅಪ್ಗ್ರೇಡ್ ಮಾಡಿ ಮಾನದಂಡಗಳನ್ನ ಆಗ್ಲಿ ಹೇಳೋದಲ್ಲ ಯೆಲ್ಲೋ ಬೋರ್ಡ್ ಕಾರ್ ಇದ್ರೆ ಅವ್ನು ಶ್ರೀಮಂತ ಅಲ್ಲ ವೈಟ್ ಬೋರ್ಡ್ ಕಾರ್ ಇದ್ರೆ ಬಹುತೇಕ ಅವ್ನು ಒಂದ ಸ್ವಲ್ಪ ಸ್ಕೂಟರ್ ಓಡಾಡಕ್ಕಾಗಲ್ಲ ಅಂತ ಕಾರ್ ಪರವಾಗಿಲ್ಲ ಗುರು ಅಂತ ಕನ್ಸಿಡರ್ ಮಾಡಬಹುದು ಮಾಡ್ಬೋದು ಮೊಬೈಲ್ ಇಟ್ಟು ಅಂದ್ರೆ ಪ್ರತಿಯೊಬ್ಬರ ಕೈಲಿ ಮೊಬೈಲ್ ಇರ್ತವೆ ಅಲ್ವಾ ಎಲ್ಲರತ್ರ ಮೊಬೈಲ್ ಇದೆ ಸೊ ಹಾಗಾಗಿ ಸರ್ಕಾರ ಯಾವ ಆಧಾರದ ಮೇಲೆ ಕ್ಲಾರಿಟಿ ಕೊಡ್ಬೇಕು ಜನಕ್ಕೆ ಈ ಈ ಕಾರಣಗಳು ಈ ಈ ಕಾರಣಕ್ಕೆ ನಾವು ತೆಗಿತೀವಿ ಅಂತ ಯಾಕೆಂದ್ರೆ ಫ್ರಿಜ್ಜು ಫ್ಯಾನು ಮಿಕ್ಸಿ ಈ ಹಿಂದೆ ಬಂದಿತ್ತು ಹಾಗೆಲ್ಲ ಜನ ರೊಚ್ ಕರೆಕ್ಟ್ ರೊಚ್ ಈಗ ಹಂಗಲ್ಲ ಏನು ಅಂತ ಒಂದು ಕ್ಲಾರಿಟಿ ಕೊಡಬೇಕು ಬಟ್ ಬಿಪಿಎಲ್ ಪಿ ಎಲ್ ಕಾರ್ಡ್ದಾರರು ಇದಕ್ಕೊಂದು ಶಾಸಕರು ಸಚಿವರು ನಿಮ್ಮ ನಿಮ್ಮಲ್ಲಿ ಕ್ಲಾರಿಟಿ ಕೊಡಿ ನೀವು ಹೇಳಿದಾಗ ಈಗ ರಾಜಕಾರಣಿಗಳೇ ನೀವು ಬಿ ಪಿ ಕಾರ್ಡ್ ಕೊಡಿಸ್ತೀನಿ ಹೌದೌದು ಅಲ್ಲಿ ಹೋಗಿ ಅಧಿಕಾರಿ ಹೇಳ್ತಾರೆ ಏ ಕೊಟ್ಬಿಟ್ರಪ್ಪ ಅವ್ರು ನಮ್ಮವರೇ ಈ ತರದ ಇದರಿಂದ ಕೂಡ ಜಾಸ್ತಿ ಆಗಿರ್ಬೋದು ಅದಕ್ಕೆ ನೀವು ನಾವೆಲ್ಲ ಸ್ಕೂಲ್ಗೆಲ್ಲ ಸೇರಿಸ್ಬೇಕಾದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ಮಾಡಿಸಿದ್ವಿ ಆದಾಯ ವರ್ಷಕ್ಕಿಷ್ಟು ಆದಾಯ ಇರಂಗಿಲ್ಲ ಅಂತಾರೆ ವರ್ಷಕ್ಕೆ ಇಷ್ಟು ಸಾವಿರ ಮೀರಿ ಆದಾಯ ಇಲ್ಲ ಅಂತ ಬರ್ಸ್ಕ ಬರಬೇಕು ಅದೇ ದೊಡ್ಡ ಫೇಕ್ ಇವತ್ತು ಸರ್ ಅದೇ ದೊಡ್ಡ ಫೇಕ್ ಇವತ್ತು ಸೊ ಹಾಗಾಗಿ ಇವರೇ ಅಕೌಂಟ್ ಆಗ್ತಾರಪ್ಪ ವರ್ಷಕ್ಕೆ ಆಗ್ತಾರೆ ಹೌದು ಇವರೇ ಮನೆಗೆ ಹಾಕ್ತಾರೆ ಸೊ ಹಾಗಾಗಿ ಸರ್ಕಾರ ಇದನ್ನ ಯಾವ ಮಾನದಂಡದ ಆಧಾರದ ಮೇಲೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೀರಿ ರದ್ದು ಮಾಡುವುದೇ ಆದರೆ ಈ ಮಾನದಂಡ ಜನಗಳು ಅದಕ್ಕೆ ಏನು ಹೇಳ್ತಾರೆ ರಿಯಾಕ್ಷನ್ ಏನು ಮಾಡಬೇಕಲ್ಲ ಯಾವ ಕೂತ್ಕೊಂಡು ಒಬ್ಬ ರಿಪೋರ್ಟ್ ಕೊಟ್ಟ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಜನಗಳ ಕಥೆ ಏನಲ್ಲಿ ಕೊಟ್ಟರು ನೀವೇ ಜನಗಳ ಹೌದು ಕೊಡ್ಬೇಕಾದ್ರೆ ನೀವು ಮಾನದಂಡ ಬೆಲೆ ಏರಿಕೆಯನ್ನ ನೀವು ಪೆಟ್ರೋಲ್ ಏ ಮೂವತ್ತು ರೂಪಾಯಿ ಲೀಟರ್ ಇತ್ತು ಇವ್ರು ಬನ್ ಜಾಸ್ತಿ ಮಾಡ್ಬಿಟ್ರು ಅವತ್ತು ನೀವು ಇಷ್ಟಕ್ಕೆ ಅಂತ ಇನ್ಕಮ್ ನೀವು ನಿಗದಿ ಮಾಡಿರೋದೇ ಆದ್ರೆ ಇವತ್ತು ಅದನ್ನ ಜಾಸ್ತಿ ಮಾಡಿರ್ಬೇಕಲ್ಲ ಹೌದು ವರ್ಷಕ್ಕೆ ಮೂವತ್ತು ಸಾವಿರ ಮೀರಿದ್ರೆ ಅವಕಾಶ ಇದಿಲ್ಲ ಅಂತ ಹೇಳಲ್ಲ ಈಗ ಹೌದು ಆದಾಯದ ಮಿತಿಯನ್ನು ಏರಿಸ್ಬೇಕಲ್ಲ ಇಲ್ಲ ಅಂತ ಸೊ ಹಾಗಾಗಿ ಬಿಪಿಎಲ್ ಬಗ್ಗೆ ಬಹಳಷ್ಟು ಗೊಂದಲ ಇದೆ ಕಾರ್ಡ್ ರದ್ದತಿ ಬಗ್ಗೆ ಸೊ ಸರ್ಕಾರ ಮತ್ತು ಈ ಸಂಬಂಧಪಟ್ಟಂಥ ಸಚಿವರು ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಬೇಕಾಗ್ ಯಾಕೆಂದ್ರೆ ಜನರನ್ನ ಗೊಂದಲದ ದುಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಡಿಒ ಹಳ್ಳಿ ಭಾಗದಲ್ಲಿ ಬೆಳೆದವರು ಚಿತ್ರದುರ್ಗ ಹೌದು ಸೊ ಆ ಕಷ್ಟ ನಷ್ಟ ಎಲ್ಲ ಗೊತ್ತಿರೋರೆ ಹಾಂ ಸೊ ಹಾಗಾಗಿ ಆ ಬಿ ಪಿ ಎಲ್ ರದ್ದತಿಗೂ ಮುನ್ನ ಸರ್ಕಾರ ಜನಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಈ ಈ ಮನ ಜನ ಗೊತ್ತಾಗ್ಬಿಡುತ್ತೆ ಹುಗುರು ನಮ್ಮ ಏನು ರಿಪೋರ್ಟ್ ಏನು ರಿಪೋರ್ಟು ಹೆಂಗೆ ಹೆಂಗ್ ನೀವು ಅದನ್ನು ರದ್ದು ಮಾಡ್ತೀರಿ ಏನಿದ್ರೆ ರದ್ದು ಮಾಡ್ತೀರಿ ಅನ್ನೋದನ್ನ ಸ್ಪಷ್ಟತೆಯನ್ನು ಕೊಟ್ರೆ ಜನ ಅದಕ್ಕೊಂದು ತೀರ್ಮಾನಕ್ಕೆ ಬರ್ತಾರೆ ಕೆಲವೊಂದು ಯೋಜನೆಗಳಿಗೂ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ರಾಜಕಾರಣಿಗಳು ಇದನ್ನ ಪುಷ್ ಮಾಡಿರ್ತಾರೆ ಸೊ ಅಲ್ಲ ಹಣ ಉಳಿಯೋ ಕಾಮೆಂಟ್ ನೋಡಿ ಗ್ಯಾರಂಟಿ ಒಂದ್ ದಿಸೋಸ್ಕರ ಬಿ ಪಿ ಎಲ್ ಕಾರ್ಡ್ ನ ನೋಗೆ ಆಗ್ತಾವ್ರ ಇವರು ಇರಬಹುದು ಬಿ ಪಿ ಎಲ್ ಕಾರ್ಡ್ ಕಿತ್ತಾಕ್ತಾವ್ರೆ ಅಕ್ಕಿ ಕಿಶ್ ಕೊಡ್ಬೇಕಾಗತ್ತೆ ಅಂತ ಕಿತ್ತಾಕ್ತಾವ್ರೆ ಅಂತ ಗೊತ್ತಿಲ್ಲ ಜನಗಳು ನಾನಾ ಕಲ್ಪನೆಗಳನ್ನ ಮಾಡಿ ಈಗ ನೀವ್ ಹೇಳ್ತಿರೇ ಐ ಪಿ ಎಸ್ ಅಧಿಕಾರಿಗಳ ಸಭೆಯಲ್ಲಿ ಸುಳ್ಳು ಸುದ್ದಿ ಜಾಸ್ತಿ ಆಗ್ತಾ ಇದೆ ಕ್ರಮ ಕೈಗೊಳ್ಳಬೇಕು ಅಂತ ನೀವೇನೋ ಒಂದು ನಿರ್ಧಾರ ತೆಗೆದುಕೊಂಡಾಗ ಸ್ಪಷ್ಟತೆ ಕೊಟ್ಟಿಲ್ಲ ಅಂದ್ರೆ ಜನ ಅಸಂಪ್ಷನ್ ಹಿಂಗೆ ಹಿಂಗೆ ಅಂತ ಊಹೆ ಮಾಡ್ಕೋತಾರೆ ಊಹೆಯನ್ನ ಸುಳ್ಳು ಸುದ್ದಿ ಅಂತ ಯಾಕೆ ಇರೋದೆಲ್ಲ ಸತ್ಯ ಅಂತ ಹೇಳ್ತಿಲ್ಲ ಗ್ಯಾರಂಟಿ ಕಾಸಿಲ್ಲ ಅಂತ ಕಾಣತ ಕಣ್ಯ ಸಿದ್ದರಾಮಯ್ಯ ಅದಕ್ಕೆ ಹಿಂಗೆ ಮಾಡ್ತಾವ್ರೆ ಆ ಸೂಚನೆ ಹೊರಡಿಸುವ ಮುನ್ನ ಆ ರೀತಿ ಚರ್ಚೆ ಮಾಡುವ ಮುನ್ನ ಸುದ್ದಿ ಹೆಂಗಿ ಹೌದು ಹಾಗಾಗಿ ಇಷ್ಟು ಕಾರ್ಡು ಇಷ್ಟು ಪರ್ಸೆಂಟ್ ಅನ್ನೋದಾದ್ರೆ ನೀವ್ ಯಾವ ಆಧಾರದ ಮೇಲೆ ಐದು ಐದು ಪಾಯಿಂಟ್ ಆರು ಏಳರಷ್ಟು ಕುಟುಂಬಗಳು ಮಾತ್ರ ಬಿ ಪಿ ಎಲ್ ಅಂಡರ್ ಬರುತ್ತೆ ಅಂತ ಹೇಳೋದಾದ್ರೆ ಆ ಐದು ಪಾಯಿಂಟ್ ಆರೇಳರಷ್ಟು ಕುಟುಂಬಗಳು ಯಾವ ಮಾನದಂಡದ ಮೇಲೆ ಇರಬೇಕು ಮನೆ ಅರ್ಧ ಸೆಟಲ್ ಮಾತ್ರ ಮನೆ ಇರಬೇಕು ಅಂತ ಬಾಡಿಗೆ ಮನೆ ಇವೇನೇ ಇರಬೇಕಲ್ಲ ಇವೆಲ್ಲವನ್ನು ಕೂಡ ಕ್ಲಾರಿಟಿ ಕೊಟ್ಟಾಗ ಏನಾಗುತ್ತೆ ಸಿದ್ದರಾಮಯ್ಯವರೇ ಜನ ಊಹೆಗಳಿಗೆ ಹೋಗಲ್ಲ ಕ್ಲಾರಿಟಿ ನೀವು ಕೊಟ್ರೆ ಸ್ವೀಕಾರ ಮಾಡ್ತೀರ ಇಲ್ಲದೆ ಹೋದ್ರೆ ಎಲ್ಲ ಗುರು ಇಲ್ಲ ಅಂತ ಕಾಣ್ತದ ಸರ್ಕಾರದಲ್ಲಿ ಸಂಬಳ ಕೂಡ ಕಾಸಿಲ್ವಂತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾರೆ ಚರ್ಚೆ ಮಾಡ್ತಾರೆ ಬಿ ಪಿ ಎಲ್ ಕಾರ್ಡ್ ರದ್ದತಿಗೆ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಇವರು ಮಾತ್ರ ಹರ್ರರು ಇದು ಮಾತ್ರ ಸಕ್ರಮ ಅನ್ನೋದನ್ನ ಹೊರಡಿಸಿ ಆ ಸಂಬಂಧಪಟ್ಟಂಗೆ ಬಹಿರಂಗವಾಗಿ ಆಗ್ತದಾಗ ಜನ ಅಂತೆ ಕಂತೆಗಳಿಗೆ ಬೆಲೆ ಕೊಡಲ್ಲ ಸುಮ್ ಸುಮ್ನೆ ವೇಸ್ಟ್ ಆಗಿ ಚರ್ಚೆ ಮಾಡಲ್ಲ ಹೇ ಗ್ಯಾರಂಟಿ ಕಾಸಿದೆ ಹಾಗಾಗಿ ನಾವು ನಿರ್ಧಾರ ಮಾಡ್ತೀವಿ ಮಾಡಿದೀವಿ ಅಂತೆಲ್ಲ ನೀವು ಕ್ಯಾನ್ಸಲ್ ಮಾಡ್ತಿಲ್ಲ ಮಾಡ್ತಿದೀವಿ ಇವೆಲ್ಲ ಚರ್ಚೆಗೆ ಬರಲ್ಲ ಸೊ ಹಾಗಾಗಿ ಜನಗಳಿಗೆ ಕ್ಲಾರಿಟಿಯನ್ನು ಕೊಡಿ ಅಷ್ಟು ಕೊಡ್ಬೇಕು ಇನ್ನೇನು ಮಾತಾಡೋಕ್ಕಾಗತ್ತೆ ಹೌದು ಸರ್ ಕೊಟ್ಟರೆ ನಾವು ಮಾತಾಡೋಣ ಹೌದು ಎಸ್ ಸರ್ ಮುಗಿಸೋಣಲ್ಲ ಏನಿಲ್ಲ ಅಷ್ಟೇ ಈಗ ಸೂಚನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಏನಾಗುತ್ತೆ ಆಮೇಲೆ ಜನ ಯಾವ ರೀತಿ ನಾವು ಆದಷ್ಟು ಯಾವ್ಯಾವ ಕಾರಣ ಯಾವ ಆಧಾರದ ಮೇಲೆ ಕರ್ನಾ ತಮಿಳ್ನಾಡಲ್ಲಿ ನಲವತ್ತು ಪರ್ಸೆಂಟ್ ಅಂತೆ ಕರ್ನಾಟಕದಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಮಾತ್ರ ಬಿ ಪಿ ಎಲ್ ಕಾರ್ಡ್ ದಿರತಕ್ಕಂಥ ಅವರು ಅರ್ರು ಉಳಿದವರೆಲ್ಲ ಇಲ್ಲ ಸುಮ್ ಸುಮ್ನೆ ತಗೊಂಡವ್ರೆ ಮಾನದಂಡವನ್ನ ಫಿಕ್ಸ್ ಮಾಡಿ ಹೇಳಿ ಜನ ಒಪ್ಪಿದ್ರೆ ನಿರ್ಧಾರ ತಗೊಳ್ಳಿ ಜನರ ವಿರೋಧ ಕಟ್ಕೊಂಡು ನಿರ್ಧಾರ ತಗೊಳ್ಳಿ ಎಲ್ಲಾ ಗ್ಯಾರಂಟಿ ಕೊಟ್ಟು ಲೋಕಸಭೆಯಲ್ಲಿ ಬಹಳ ಹಿನ್ನಡೆ ಅನುಭವಿಸಿದಿರಿ ಎಲ್ಲಾ ಗ್ಯಾರಂಟಿಗಳನ್ನ ಕೊಟ್ಟು ನೀವು ನುಡಿದಂತೆ ನಡೆದಿದ್ದೀರಿ ಬಟ್ ಬಿ ಪಿ ಎಲ್ ಕಾರ್ಡ್ ವಿಷಯದಲ್ಲಿ ಹಿನ್ನಡೆ ಬೇಡ ಬೇಡ ಅಂತ ಅನ್ಸುತ್ತೆ ನೀವು ತಾವೇನ ಹೇಳ್ತೀರಿ ವೀಕ್ಷಕರೇ ಯಾವ ಮಾನದಂಡದ ಆಧಾರದ ಮೇಲೆ ಬಿ ಪಿ ಎಲ್ ಎ ಪಿ ಎಲ್ ಮಾಡಿದ್ರೆ ಸರಿ ಅನ್ಸುತ್ತೆ ನೀವೇನಾರು ಒಂದಷ್ಟು ಅಂದಾಜು ಇರುತ್ತೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ನಿಮ್ ನಿಮ್ ಕಾಮೆಂಟ್ ಮಾಡಿ ನೆಕ್ಸ್ಟ್ ಡಿಬೇಟ್ ಅಲ್ಲಿ ಸಾಧ್ಯ ಆದ್ರೆ ಅದನ್ನ ಪಿಕ್ ಮಾಡ್ತೀವಿ ಮಾತಾಡ್ತೀವಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ